ಕಮಲ ಎರಡನೇ ಪಟ್ಟಿ ಅರಳಿದೆ ಈಗಾಗಲೇ ಆ ಎರಡನೇ ಪಟ್ಟಿಯ ಹಕ್ಕಿಕತೆ ಏನು ಅನ್ನೋದರ ಮುಂದಿನ ಭಾಗವಾಗಿ ನೋಡ್ತಾ ಹೋಗೋಣ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಈಗಾಗಲೇ ಸರ್ವಸನ್ನದ್ಧ ಆಗಿದೆ 23 ಅಭ್ಯರ್ಥಿಗಳ ಎರಡನೇ ಲಿಸ್ಟ್ ಬಿಡುಗಡೆ ಮಾಡಿದೆ ಕೇಸರಿ ಪಡೆ इन 24 क्षेत्र पैकी इन 12 क्षेत्र टिकेट अनौंस बाकी उलद 12 क्षेत्र अभ्यर्थी आय्के कसरत सिखापटे नड़ीता है सर्व सन्नद्ध अंत हेल्ता सर्व सन्नद्ध अव शब्दी बहुत आश्चर्य कादे बीजेपी एरने पट्टियालू कूड़ा हाली शासक शाक है रीतल अनलैज हे याको लॉजिक मिस आगता यार टिकेट को यहा कारण को अ बहुत बहुत आश्चर्य आगे मोदल एरने पट्टी 13 शासक हाईकमांड खंडित वागू शाक् 13 हाली शासक चुनाव कणदा कोड़े शॉकिंग न्यूज आगे केल शासक क्षेत्र मुखगे मणे हाकल है अंदर यहा आधार मेल मणे हाक अनू कूड़ा गोंदल जटिलमय बीजेपी एरने पट्टियालू कूड़ा हाली शासक खंडित वागू शाक आगे एरने पट्टी बीजेपी ऐसी शासक शाक आगे ಈಗ ನೋಡ್ತಾ ಇದ್ದೀರಿ ಎಲ್ಲೆಲ್ಲ ಏನೇನಾಗಿದೆ ಅಂತ ಹೇಳಿ ಅಂದ್ರೆ ಇವರೆಲ್ಲ ಬಂಡಾಯ ಇದ್ದರು ಅಂತವರು ಹೊಸದುರ್ಗದ ಗುಳಿಹಟ್ಟಿ ಶೇಖರ್ ಆಮೇಲೆ ಅನಿಲ್ ಬೆನ್ಕೆ ಸಂಜೀವ್ ಮಠಂದೂರು ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಒಟ್ಟಿನಲ್ಲಿ 13 ಹಾಲಿ ಶಾಸಕರಿಗೆ ಭಾರತೀಯ ಜನತಾ ಪಕ್ಷ ಕೊಟ್ಟಿದೆ ತಮಗೂ ಕೂಡ ಗೊತ್ತಿದೆ ಅಂಗಾರ ಅವರು ಈಗಾಗಲೇ ಏನು ಮಾಡಿದ್ದಾರೆ ರಿಸೈನ್ ಕೂಡ ಮಾಡಿದ್ದಾರೆ ಇವರಿಗೆಲ್ಲ ಟಿಕೆಟ್ ಸಿಕ್ಕಿಲ್ಲ ಇನ್ನು ಕಾಪುವಿನಿಂದ ಲಾಲಾಜಿ ಮೆಂಡನ್ ಅವರಿಗೆ ಇಲ್ಲಿ ಕೊಕ್ಕೊಡಲಾಗಿದೆ ಅಲ್ಲಿ गुर्मे सुरेश शेट्टी आय्के उडुपियिंद रघुपति भट्ट इडलागिदे हालाडि श्रीनिवास शेट्टी कूड़ा रिसाइन अंद्रे निवृत्ति घोषणे माडिद बेन्नल्ले नावु नीवेल्ल नोड्ता इद्दीवि कलघटगियिंद सीएम निंबण्णवर कलघटगियिंद सीएम निंबण्णवर अवरिगू कूड इल्लि कोक्कोडलागिदे हावेरियिंद नेहरू ओलेकार अवरिगे ईगागले कोक्कोडलागिदे ಅಂದ್ರೆ ಅಲ್ಲಿ ಇರುವಂತ ದಮಣ್ಣವರಿಗೆ ಟಿಕೆಟ್ ಅಲ್ಲಿ ಸಿಕ್ಕಿದೆ ಇನ್ನು ಮಾಡಾಳ್ ವಿರೂಪಾಕ್ಷಪ್ಪ ಇತ್ತೀಚಿನ ದಿನಗಳಲ್ಲಿ ಬಹಳ ಅವರು ಉತ್ಸಾಹದಲ್ಲಿದ್ದರು ಆದರೆ ಲೋಕಾಯುಕ್ತ ಬಲೆಗೆ ಬಿದ್ದ ನಂತರ ಅಲ್ಲಿಯೂ ಕೂಡ ದೊಡ್ಡ ಮಟ್ಟದ ಭಿನ್ನಾಭಿಪ್ರಾಯಗಳಿಗೆ ಬಂಡಾಯದ ಬೇಗುದಿಗೆ ಕಾರಣರಾದರು ಇನ್ನು ಎಂಪಿ ಕುಮಾರಸ್ವಾಮಿ ಮೂಡಿಗೆರೆಯಿಂದ ಬೈಂದೂರಿನ ಸುಕುಮಾರ್ ಶೆಟ್ಟಿ ಅವರಿಗೆ ಮೈಕೊಂಡಾದಿಂದ ಲಿಂಗಣ್ಣ ಅವರಿಗೆ ಕೊಕ್ಕೊಡಲಾಗಿದೆ ಹೀಗಾಗಿ ಅವರ ಮುಂದಿನ ನಿರ್ಧಾರ ಬಂಡಾಯವನ್ನ ಯಾವ ರೀತಿ ಶಮನ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇನ್ ನೆಕ್ಸ್ಟ್ ಏನು ಮಾಡ್ತಾರೆ ಯಾಕಂತ ಹೇಳಿದ್ರೆ ಎಲ್ಲೆಲ್ಲೂ ಬಂಡಾಯ ಎಲ್ಲೆಲ್ಲೂ ಬಂಡಾಯದ ಬಾವುಟ ಹೀಗಾಗಿ ಬಂಡಾಯದ್ದೇ ಒಂದು ದೊಡ್ಡ ಬೇಗುದಿ ಆಗಿದೆ ಬಿಸಿ ಬಿಸಿ ಸುದ್ದಿ ಆಗಿದೆ ಓವರ್ ಆಲ್ ನೋಡ್ತಾ ಹೋದ್ರೆ ಈಗ ಅತಿ ಹೆಚ್ಚು ಪ್ರಯೋಗಗಳನ್ನು ಇಲ್ಲಿ ಮಾಡಲಾಗಿದೆ ಗುಜರಾತ್ ಮಾದರಿಯಲ್ಲಿ ಏನೋ ಇಲ್ಲಿ ಪ್ರಯೋಗ ಮಾಡಿದ್ರು ಅಂತ ಹೇಳಿದ್ರೆ ಸೋ ಈ ಎಲ್ಲ ವಿಚಾರಗಳನ್ನು ನೋಡ್ತಾ ಹೋದ್ರೆ ಏನಾಗುತ್ತೆ ಏನು ನಡೀತಾ ಇದೆ ಅನ್ನೋ ಕನ್ಫ್ಯೂಷನ್ ಇದೆ ಬೆಂಗಳೂರಿನ 3 ಕ್ಷೇತ್ರ ಸೇರಿದಂತೆ 12 ಕ್ಷೇತ್ರಗಳ ಟಿಕೆಟ್ ಇನ್ನು ಕೂಡ ಸಸ್ಪೆನ್ಸ್ ಅಲ್ಲಿ ಇದೆ ಅಂದ್ರೆ ಯಾವ ಯಾವ ಕ್ಷೇತ್ರಗಳು ಇನ್ನು ಪೆಂಡಿಂಗ್ ಅಲ್ಲಿ ಇದ್ದಾವೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಹುಬ್ಬಳ್ಳಿ ಸೆಂಟ್ರಲ್ ಮಹದೇವಪುರ ಶಿವಮೊಗ್ಗ ಹೆಬ್ಬಾಳ ಸೇಡಂ ರೋಣ ಹಗರಿಬೊಮ್ಮನಹಳ್ಳಿ ಸೋ ವೆರಿ ಕ್ಯೂರಿಯಸ್ ಗೋವಿಂದರಾಜನಗರ ಕೃಷ್ಣರಾಜ ಕೊಪ್ಪಳ ಎಸ್ ಲೆಟ್ಸ್ ಮೂವ್ ಆನ್ ನಾಗಠಾಣ ಮಾನ್ವಿ ಕ್ಷೇತ್ರಗಳಿಗೆ ಇನ್ನೂ ಕೂಡ ಟಿಕೆಟ್ ಅನೌನ್ಸ್ ಆಗಿಲ್ಲ ಯಾವ ಅಭ್ಯರ್ಥಿ ಆ ಕ್ಷೇತ್ರದಿಂದ ಕಣಕ್ಕೆ ಇಳಿತಾರೆ ಅನ್ನೋದು ಗೊತ್ತಾಗಿಲ್ಲ ಈ ಎಲ್ಲಾ ಕ್ಷೇತ್ರಗಳಿಗೆ ಟಿಕೆಟ್ ಇನ್ನೂ ಘೋಷಣೆ ಆಗಿಲ್ಲ ಯಾವ ಕಾರಣಗಳಿಗಾಗಿಲ್ಲ ಇನ್ನೂ ಕೂಡ ಪ್ರಯೋಗಗಳು ನಡೆಯತಾ ಇದ್ದಾವೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದ್ದಾವೆ ಬೆಂಗಳೂರಿನ 3 ಕ್ಷೇತ್ರ ಸೇರಿದಂತೆ ಒಟ್ಟು 12 ಕ್ಷೇತ್ರಗಳ ಪಟ್ಟಿ ಕೂಡ ಇನ್ನು ಬಿಡುಗಡೆ ಆಗಬೇಕಾಗಿದೆ ಬಹಳ ಸಸ್ಪೆನ್ಸ್ ನೋಡ್ತಾ ಇದೀವಿ ನಾವು ಈ ಗೌಪ್ಯತೆ ಯಾವ ವಿಚಾರಕ್ಕೆ ಅನ್ನೋದನ್ನ ನಾವು ಗಮನಿಸುತ್ತಾ ಹೋಗೋಣ ಎಸ್ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಈ ಬಂಡಾಯದ ಬೇಗುದಿಯನ್ನ ಶಮನಗೊಳಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕೂಡ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ ವೆರಿ ಇಂಟರೆಸ್ಟಿಂಗ್ ಏನಾಗುತ್ತೆ ಗೊತ್ತಿಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ವಿವರಣೆ ವಿಶ್ಲೇಷಣೆ ಒಂದಷ್ಟು ಸ್ಪಷ್ಟನೆ ನೀಡುತ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ರಾಘವೇಂದ್ರ ರಾಘವೇಂದ್ರ ವೆರಿ ವೆರಿ ಗುಡ್ ಮಾರ್ನಿಂಗ್
ಈಗ ಪವರ್ ವಾರ್ನಲ್ಲಿ ಸಿಗ್ತಾ ಇರುವಂಥ ಅಪ್ಡೇಟ್ಸ್ನ ಗಮನಿಸಿದರೆ ಇರೋಬರವರೆಲ್ಲ ಕತ್ತಿ ಗುರಾಣಿ ಹಿಡ್ಕೊಂಡು ಯುದ್ಧಕ್ಕೆ ನಿಂತು ಬಿಟ್ಟಿದ್ದಾರೆ. ಇನ್ನು ಯುದ್ಧ ಮಾಡೋರು ಯಾರು, ಗೆಲ್ಲೋರು ಯಾರು, ಅದಕ್ಕೊಂದು ಫಾರ್ಮುಲಾ ಏನು, ಯಾವ ಲಾಜಿಕ್ಕಿಂದ ಈ ಎಲ್ಲ ಪ್ರಯೋಗಗಳನ್ನು ಭಾರತೀಯ ಜನತಾ ಪಕ್ಷದಲ್ಲಿ ಮಾಡ್ತಾ ಇದ್ದಾರೆ, ಬಹಳಷ್ಟು ಜನರಿಗೆ ಅಚ್ಚರಿ ಆಗ್ತಾ ಇದೆ. ಸೊ ಎಲ್ಲಿಗೆ ಕೊಂಡೋಗ್ಬೋದು ಬಂಡಾಯ ಶಮನ ಅಂತ ಎಷ್ಟು ಅಂತ ಮಾಡ್ತಾರೆ ಎಲ್ಲ ಕಾರ್ಯಕರ್ತರು ತಟಸ್ಥರಾದರೆ ಭಾರತೀಯ ಜನತಾ ಪಕ್ಷದ ಕಥೆ ಏನು ಅನ್ನೋದು ಸದ್ಯದ ಪ್ರಶ್ನೆ. ಎಸ್ ಕುಡಿಗೋಟ್. ಗುಡ್ ಮಾರ್ನಿಂಗ್ ರಾಘವ್. ರಾಘವ್, ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗುತ್ತೆ ಬಿಜೆಪಿ ಸಾಕಷ್ಟು ಪ್ರಯೋಗಕ್ಕೆ ಮುಂದಾಗಿರ್ತಕ್ಕಂಥದ್ದು. ನಿಜ, ಯಾಕಂದ್ರೆ ಮೊದಲು 189 ಜನ ಏನು ಪಟ್ಟಿಯನ್ನ ಮೊದಲ ಹಂತದಲ್ಲಿ ಬಿಡುಗಡೆ ಮಾಡ್ತು. ಅದರಲ್ಲೂ ಸಹ ಸಾಕಷ್ಟು ಮಂದಿಗೆ ಹಾಲಿ ಶಾಸಕರಿಗೆ ಕೋಕನ್ನ ಕೊಡುವ ಮುಖಾಂತರ ನಾವು ಯಾವುದೇ ಕಾರಣಕ್ಕೂ ಸಹ ಭ್ರಷ್ಟಾಚಾರಕ್ಕೆ ಆಗ್ಲಿ ಮತ್ತೆ ಯಾವುದೇ ಒಂದು ಒತ್ತಡಕ್ಕೆ ಆಗ್ಲಿ ಮುನಿಯೋದಿಲ್ಲ ಅನ್ನೋ ಒಂದು ಮೆಸೇಜ್ ಅನ್ನ ರವಾನೆ ಮಾಡ್ತು. ಅದರಂತೆ ಎರಡನೇ ಪಟ್ಟಿ ನಿನ್ನೆ 23 ಜನರ ಒಂದು ಎರಡನೇ ಪಟ್ಟಿಯನ್ನ ಬಿಡುಗಡೆ ಮಾಡ್ತು. ಇಲ್ಲೂ ಸಹ ಕೆಲವೊಂದಿಷ್ಟು ಹಾಲಿ ಶಾಸಕರಿಗೆ ದೊಡ್ಡ ಮಟ್ಟದ ಶಾಕ್ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿ ಇದೀಗ ಉಳಿದಿರ್ತಕ್ಕಂತಹ ಏನು 12 ಕ್ಷೇತ್ರದಲ್ಲಿ ಪ್ರಮುಖವಾಗಿ ಸಾಕಷ್ಟು ಕುತೂಹಲವನ್ನು ಕೆಳಿಸಿರ್ತಕ್ಕಂಥದ್ದು ಶಿವಮೊಗ್ಗ, ಮಹದೇವಪುರ ಹಾಗೂ ಗೋವಿಂದರಾಜ ನಗರ ಮತ್ತೆ ಕೃಷ್ಣರಾಜ ನಗರ. ಈ 4 ಕ್ಷೇತ್ರದಲ್ಲೂ ಸಹ ಹಾಲಿ ಶಾಸಕರು ಇರ್ತಕ್ಕಂಥವ್ರು, ಜೊತೆಗೆ ಪರಮ ಬಿಜೆಪಿಯ ಅನುಯಾಯಿಗಳು, ಜೊತೆಗೆ ಬಿಜೆಪಿಯ ಬೇಸ್ ಮಟ್ಟದಿಂದ ಬಂದಿರ್ತಕ್ಕಂತಹ ನಾಯಕರು. ಇಂತಹ ನಾಯಕರಿಗೆ ಇದೀಗ ಹೈಕಮಾಂಡ್ ಕಾಯುವ ಅಂತಹ ಪರಿಸ್ಥಿತಿಗೆ ಸಂದಿಕ್ಕಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿ ಸಾಕಷ್ಟು ಎಚ್ಚರಿಕೆಯಿಂದ ಮತ್ತೆ ಸಾಕಷ್ಟು ಕಟ್ಟುನಿಟ್ಟಾಗಿರ್ತಕ್ಕಂಥ ಕ್ರಮಕ್ಕೆ ಮುಂದಾಗಿದೆಯ ಅನ್ನೋ ಪ್ರಶ್ನೆಗಳು ಸಹ ಕಾಟಾಡ್ತಾ ಇದೆ. ಈಗ ಬಂಡಾಯ ಅಲ್ಲ, ಬಂಡಾಯ ಶಮನ ಹೆಂಗ್ ಮಾಡ್ತಾರೆ ಇವರು ಅಂತೇಳಿ, ಏನ್ ಏನ್ ಬಂಡಾಯ ಶಮನ ಮಾಡ್ತಾ ಇದ್ದಾರೆ, ಅವ್ರ ಮಾತಿಗೆ ಹೆಂಗ್ ಹೋಲಿಸ್ತಾರೆ? ಈಗ ಏನು ರಾಘವ್, ಏನಂದ್ರೆ ಈಗ ಉಳಿದಿರ್ತಕ್ಕಂತಹ ಏನು ಆ 4 ಕ್ಷೇತ್ರಗಳಿಗೆ ಆಯ್ಕೆ ಆಗ್ಬೋದು, ಇಲ್ಲ ಆಯ್ಕೆ ಆಗ್ದೇನೆ ಇರ್ಬೋದು. ಅವ್ರಿಗೆ ಆಲ್ಟರ್ನರಿ ಏನಾದ್ರೂ ಬೇರೆ ಹುದ್ದೆಯನ್ನ ಕೊಡ್ತೀವಿ ಅಥವಾ ಸೆಂಟ್ರಲ್ ನಲ್ಲಿ ಏನಾದ್ರೂ ನಿಮ್ಗೆ ಹುದ್ದೆಯನ್ನ ಕೊಡ್ತೀವಿ, ಯುವಕರಿಗೆ ದಾರಿಯನ್ನ ಬಿಡಿ ಅನ್ನೋ ಒಂದು ಮೆಸೇಜ್ ಅನ್ನು ಸಹ ಕೊಟ್ಟಿರ್ಬೋದು. ಆದ್ರೆ ಇಲ್ಲಿ ಈಗ ಏನು ಇನ್ನು 12 ಜನ ಲೀಸ್ಟ್ ಮಂದಿ ಆ ಲೀಸ್ಟ್ ಮಾಡ್ಬೇಕು, ಆ ಲೀಸ್ಟ್ ಬಂದ ನಂತರ ಒಂದು ತೆರೆ ಬೀಳುತ್ತೆ. ಆದ್ರೆ ಒಂದೊಂದು ಸತ್ಯ ಸಾಕಷ್ಟು ಯುವಕರಿಗೆ ಮತ್ತೆ ಈಗ ಎಕ್ಸಾಂಪಲ್ ನಾವು ಬಯಂದೂರು MLA ಸುಕುಮಾರ್ ಶೆಟ್ಟಿಗೆ ಕೋಪ ಕೊಟ್ಟು ಅಲ್ಲೊಬ್ಬ ಬಡ ಕುಟುಂಬದಿಂದ ಬಂದಿರತಕ್ಕಂತಹ ವ್ಯಕ್ತಿಗೆ ಟಿಕೆಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು, ಅಲ್ಲಿನ ಸ್ಥಳೀಯ ಮಟ್ಟದಲ್ಲಿ ವರ್ಚಿಸಿರ್ತಕ್ಕಂಥ ನಾಯಕರಿಗೆ ಮಣೆ ಹಾಕಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸರ್ವೆಯ ರಿಪೋರ್ಟ್ನ ಆಧಾರದ ಮೇಲೆ. ಹೀಗಾಗಿ ಕೆಲವೊಂದಿಷ್ಟು ಪ್ರಯೋಗಕ್ಕೆ ಮುಂದಾಗಿದೆ, ಇದು ಯಾವ ರೀತಿ ಯಶಸ್ವಿ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡ್ಬೇಕಾಗಿದೆ ರಾಘವ್. ರಿಯಲಿ 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 ಥ್ಯಾಂಕ್ ಯು ರಾಘವೇಂದ್ರ, ಧನ್ಯವಾದ ತಮ್ಮೆಲ್ಲ ಮಾಹಿತಿ ವಿವರಣೆ ಮತ್ತು ವಿಶ್ಲೇಷಣೆಗಾಗಿ.